ಹಲೋ ಏ ಯಾರು ಸರ್ ಆವರಾರ್ತಿ ಆವರಾ ನೀನ್ ಯಾರು ಕತ್ತೆ ಸರ್ ದರ್ಶನ್ ಅಂತ ಸ್ಟೂಡೆಂಟ್ ಸರ್ ಇಂಗೊಂದು ಪ್ರಾಬ್ಲಮ್ ಆಗಿದೆ ಸರ್ ನಾನು ಏನ್ ಹೇಳೋ ಸರ್ ಕಾಲ್ ಪಿಕ್ ಮಾಡಿದಕ್ಕೆ ಥ್ಯಾಂಕ್ ಸರ್ ಹೋಗಲೇ ನಂಗ್ ಟೈಮ್ ವೇಸ್ಟ್ ಮಾಡಬೇಡ ಏನ್ ಮ್ಯಾಟರ್ ಬಾ ಸರ್ ಮತ್ತೆ ನನಗೆ ಗಜಕರಣ ಅಂತ ಫಂಗಲ್ ಇನ್ಫೆಕ್ಷನ್ ಆಗಿತ್ತು ಎರಡು ವರ್ಷದಿಂದ ಅಲ್ಲ ಅಲಿತಾ ಇದೀನಿ ಆಸ್ಪತ್ರೆಗೆ ಹುಷಾರೇ ಆಗ್ತಿಲ್ಲ ಸರ್ ಇರೋ ಕರಂಜೋಲ ತೈಲ ಅಂತ ಬರುತ್ತೆ ಹಾ ಸರ್ ಕರಂಜೋಲ ತೈಲ ಈ ಇದು ಇದು ಹೊಂಗೆ ಮರ ಹಾ ಇದೆಯಲ್ಲ ಹೊಂಗೆ ಬೀಜದ ಎಣ್ಣೆ ಅದು ಹಾ ಆ ಎಣ್ಣೆ ಅಂಗಡಿಲಿ ಸಿಗುತ್ತೆ ಆಯುರ್ವೇದಿಕ್ ಶಾಪ್ ಅಲ್ಲಿ ಅದ್ರೊಳಗಡೆ ಅಚ್ಚೆ ಕರ್ಪೂರ ಅಚ್ಚೆ ಕರ್ಪೂರ ಇದೆಯಲ್ಲ ಅದನ್ನ ಚೆನ್ನಾಗಿ ಪೌಡರ್ ಮಾಡಿ ಅದನ್ನ ಮಿಕ್ಸ್ ಮಾಡು ಹಾ ಮಿಕ್ಸ್ ಮಾಡಿ ಎಲ್ಲಿ ಗಜಕಾರಣ ಆಗಿದೆ ಅಲ್ಲೆಲ್ಲ ಹಚ್ಕೋ ಹಾ ಸಾರ್ ಹೋಗ್ಬಿಡುತ್ತೆ ಮತ್ತೆ ಬಿಸಿ ಟ್ವೆಂಟಿ ಅಂತ ಹೋಮಿಯೋಪತಿ ಶಾಪ್ ಅಲ್ಲಿ ಸಿಗುತ್ತೆ ಅದನ್ನ ತಗೋ ಹಾ ಸಾರ್ ಎರಡು ಮಾಡು ನಿನಗೆ ಸುಮಾರು ನಲವತ್ತೆಂಟು ದಿವಸದಲ್ಲಿ ಫುಲ್ ಖಾಲಿ ಆಗ್ಬಿಡುತ್ತೆ ಹಾ ಸಾರ್ ಹೌದಾ ಸಾರ್ ಓಕೆ ಥ್ಯಾಂಕ್ ಯು ಸಾರ್ ಹ್ಮ್ ಏ ಇದು ಹಾ ಸಾರ್ ನೀನು ಮಾನವನಾಗಿದ್ರೆ ಮಾತ್ರ ಕೆಲಸ ಮಾಡುತ್ತೆ ಹಾ ನೀನು ಆ ಜಾತಿ ಈ ಜಾತಿ ಅಂತ ಆಗಿದ್ರೆ ಅದು ಕೆಲವು ಈ ಮನುಷ್ಯರಿಗೆ ಮಾತ್ರ ಕೆಲಸ ಮಾಡತ್ತೆ ಈ ಜಾತಿಗಳಿಗೆ ಕೆಲಸ ಮಾಡಲ್ಲ ಇದು ಔಷಧಿ ಅಂದ್ರೆ ಇವಾಗ ನೀನು ಈ ಮೆಡಿಸಿನ್ ಇದೆಯಪ್ಪ ನೀನು ಈ ಮನುಷ್ಯ ಮನುಷ್ಯ ಆದವ್ರಿಗೆ ಕೆಲಸ ಮಾಡುತ್ತೆ ಕೆಂಪು ರಕ್ತ ಇರ್ಬೇಕು ಮತ್ತೆ ಚರ್ಮ ಎಲ್ಲಾ ಮನುಷ್ಯರಿಗಿದ್ದಂಗಿರ್ಬೇಕು ಕೂದಲೆಲ್ಲಾ ಇರ್ಬೇಕು ನೀನ್ ಮನುಷ್ಯನಾ ಅಥವಾ ಏನು ಮನುಷ್ಯ ಅದರಲ್ಲಿ ಕೆಲವು ಜಾತಿಗಳಿದೆ ಕೆಲವು ಅಲ್ಲ ಅನೇಕ ಜಾತಿಗಳಿದೆ ನೀನ್ ಜಾತಿಗೆ ಸೇರಿದವನ ಮಾನವ ಕುಲಕ್ಕೆ ಸೇರಿದವನ ಮಾನವ ಕುಲಕ್ಕೆ ಯಾಕೆ ಸರ್ ನೇಮ್ ನೀವು ಜಾತಿ ಸೂಚಕವಾಗಿ ಸರ್ ನಾವೇನಿಲ್ಲ ದೊಡ್ಡ ಹಾಗಾದ್ರೆ ಈ ಮೆಡಿಸಿನ್ ತಗೋಬೇಡ ನೀನು ಯಾಕೆ ಸರ್ ಇದು ಮನುಷ್ಯರಿಗೆ ಮಾತ್ರ ಕೆಲಸ ಮಾಡುತ್ತೆ ಅದರಲ್ಲಿ ನಾನೇ ಬೇರೆ ಜಾತಿ ನಾನೇ ಬೇರೆ ಜಾತಿ ಮಿಕ್ಕವರೆಲ್ಲ ಬೇರೆ ಜಾತಿ ಅನ್ನೋರ್ ಕೆಲಸ ಮಾಡಲ್ಲ ಈ ಮೆಡಿಸಿನ್ ತಗೋಬೇಡ ಮನುಷ್ಯರೆಲ್ಲ ಒಂದೇ ಕುಲ ಅಂತ ತಿಳ್ಕೊಂಡಿದ್ರೆ ಮಾತ್ರ ಈ ಮೆಡಿಸಿನ್ ತಗೋ ಹ್ಮ್ ಓಕೆ ಚೇಂಜ್ ಆದಿಯಾ ಮನುಷ್ಯನಾದಿಯಾ ಸರ್ ಒಳ್ಳೆದಾಗ್ಲಿ